ಮಂಡಕ್ಕಿ ಎಲ್ಲ ಹೊತ್ತು ಅಲ್ಲಿ ಹೋಗ್ತಿದ್ದಾವೆ ಮೀನುಗಳು. ಅಲ್ಲಿತ್ತು ಮಂಡಕ್ಕಿ ಎಲ್ಲ ತಿಳ್ಕೊಂಡು ಅಲ್ಲಿ ಹೋಗ್ತೀವಿ ಅಂತ ಕಂಡು ಹಾಕೊಂಡು ಹೋಗ್ತೇವೆ. ಇಲ್ಲಿ ಆಗಲೇ ಹೇಳ್ದಂಗೆ ಮೀನುಗಳಿಗೆ ಮಂಡಕ್ಕಿ ಸಿಗುತ್ತೆ. ಮಂಡಕ್ಕಿ ಎಷ್ಟಂಡಿ? 20 ರೂಪಾಯಿ. ಈ ದೇವಸ್ಥಾನ ಇದು ಗಣಪತಿ ಉದ್ಭವ ಆಗಿರೋದು. ಉದ್ಭವ ಆಗಿ ಈಗಾಗಲೇ ಸಾಮಾನ್ಯ ಒಂದು 500 ವರ್ಷಗಳ ಇತಿಹಾಸ ಇದೆ. ಮೀನುಗಳ ರಾಶಿ ಚಿಮುಕ್ಳು ಕಜ್ಜಿ ಥರ ಮುಳ್ಳುಮುಳ್ಳಾಗಿ ಹೇಳುತ್ತೆ. ಅದಕ್ಕೆಲ್ಲ ಮೀನಿಗೆ ಅಕ್ಕಿ ಹಾಕಿ ಜೋಡ ಹಣ್ಕಾಯಿ ಮಾಡಿಸಿ ಬೆಳ್ಳಿದೊಂದು ಚಿಮುಕ್ಳು ತಗಡು ಮಾಡಿಸಿ ಹಾಕಿದರೆ ಅವು ಆಸೆ ಆಗುತ್ತೆ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮಸಾಲ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಿರೋದು. ನಾನು ಹಬ್ಬಕ್ಕಂತ ಊರಿಗೆ ಬಂದಿದ್ದೆ. ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ, ಚಿಬ್ಳುಗುಡ್ಡೆ ಅಂತೇಳಿ. ಇಲ್ಲಿ ಶೃಂಗೇರಿ ಸಿಗೋ ಥರದೇ ಮೀನುಗಳು ತುಂಬ ಸಿಗುತ್ತೆ, ನೋಡ್ಬೋದು. ಅದಕ್ಕೆ ಮಂಡಕ್ಕಿ ಹಾಕಿ ಅದನ್ನು ಮುಟ್ಬೋದು. ಸೊ ಈ ದೇವಸ್ಥಾನ ತೋರಿಸೋಣ ಅಂತ ಬಂದಿದ್ದೀನಿ. ಗಣಪತಿ ದೇವ್ರನ್ನ ದರ್ಶನ ಮಾಡಿಸಿ ನಿಮಗೆ ಅಲ್ಲಿನ ಪುರೋಹಿತರ ಮಾತಾಡಿಸಿ ಇಲ್ಲೊಂದು ವಿಶೇಷತೆ ಇದೆ, ಆ ವಿಶೇಷತೆ ಏನಂತ ತಿಳ್ಕೊಂಡು ನಿಮಗೂ ಹೇಳ್ತೀನಿ ಬನ್ನಿ. ಹಾಗೆ ಇಲ್ಲಿ ಮಂಡಕ್ಕಿ ತಗೋಬೇಕು, ಮಂಡಕ್ಕಿ ತಗೊಂಡು ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಆಗಲೇ ಹೇಳ್ದಂಗೆ ಮೀನುಗಳಿಗೆ ಮಂಡಕ್ಕಿ ಸಿಗುತ್ತೆ. ಮಂಡಕ್ಕಿ ಎಷ್ಟಂಡಿ? 20 ರೂಪಾಯಿ. ಮಂಡಕ್ಕಿ ಕೆಳಗಡೆ ಮೀನುಗಳಿದ್ದಾವೆ. ಅದಕ್ಕಿಂತ ಮುಂಚೆ ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡು ಕೆಳಗಡೆ ಮೀನುಗಳಿಗೆ ಮಂಡಕ್ಕಿ ಹಾಕಿ ತೋರಿಸ್ತೀನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಬಟ್ರೆ ಈ ದೇವಸ್ಥಾನ ಬಗ್ಗೆ ಒಂದು ಸ್ವಲ್ಪ ಏನೋ ಹೇಳ್ಬೋದಾ? ಈ ದೇವಸ್ಥಾನ ಇದು ಗಣಪತಿ ಉದ್ಭವ ಆಗಿರೋದು. ಉದ್ಭವ ಆಗಿ ಈಗಾಗಲೇ ಸಾಮಾನ್ಯ ಒಂದು 500 ವರ್ಷಗಳ ಇತಿಹಾಸ ಇದೆ. ಉದ್ಭವ ಆದ ದಿವಸದಿಂದನೂ ಹೊಳೆಯಲ್ಲಿ ಮೀನಿದೆ ಒಂದು ಪ್ರತೀತಿ ಉಂಟು. ಓಕೆ. ಚಿಮುಕ್ಳು ಕಜ್ಜಿ ಥರ ಮುಳ್ಳುಮುಳ್ಳಾಗಿ ಹೇಳುತ್ತೆ. ಅದಕ್ಕೆಲ್ಲ ಮೀನಿಗೆ ಅಕ್ಕಿ ಹಾಕಿ ಜೋಡ ಹಣ್ಕಾಯಿ ಮಾಡಿಸಿ ಬೆಳ್ಳಿದೊಂದು ಚಿಮುಕ್ಳು ತಗಡು ಮಾಡಿಸಿ ಹಾಕಿದರೆ ಅವು ಆಸೆ ಆಗುತ್ತೆ. ಅದಕ್ಕೆ ಚಿಬ್ಬಲುಗಡ್ಡೆ ಸಿದ್ಧಿವಿನಾಯಕ ಅಂತ ಹೆಸರು ಬಂದಿರೋದು. ಇಲ್ಲಿ ಒಂದಷ್ಟು ಧ್ಯಾನ ಶ್ಲೋಕ ಇದೆ. ಆಗ್ನೇಯಾಭಿಮುಖಂ ಆಪದೃಷ್ಟರಂ ಪಾಶಾಂಕುಶಧರಂ ದೇವಂ ಧ್ಯಾಯೇ ಸಿದ್ಧಿವಿನಾಯಕ ಅಂತ. ಇದನ್ನು ಹೇಳೋದ್ರಿಂದ ಅವರಿಗೆ ಒಂದು ಅನ್ನಕ್ಕಾಗಲಿ ಯಾವುದೇ ಒಂದು ತೊಂದರೆ ಆಗಲ್ಲ ಅನ್ನೋ ಒಂದು ಪ್ರತೀತಿನೂ ಉಂಟಿಲ್ಲಿ. ಈ ಸಿದ್ಧ ಋಷಿಗಳು ತಪಸ್ ಮಾಡಿದಂಗಂತ ಈಗ ಸಂಬಂಧಪಟ್ಟ ಒಂದು ಗುಹೆನೂ ಉಂಟು ಮೇಲೆ. ಮೀನಿಗೆ ಅಕ್ಕಿ ಹಾಕಿ ಒಂದು ನೋಡದೆ ಒಂದು ಕೆಲವರಿಗೆ ಆನಂದ ಒಂದು ಇದು ಇಲ್ಲಿ ಒಂದು ಇದೆ. ಆ ಗುಹೆ ಎಲ್ಲಿದೆ? ಗುಹೆ ಇಲ್ಲಿ ಮೇಲ್ಗಡೆ ಇದೆ, ಅಲ್ಲಿ ಹೋಗೋದು ಸ್ವಲ್ಪ ದೂರ. ಇಂಬಳ ಹತ್ತಕ್ಕಂತ ವಾರಿ ಇಂಬಳ ಇದೆ. ಮೀನಿಂದು ಮೀನು ಇರದೆ ವಿಶೇಷತೆ ಇಲ್ಲಿ. ಉದ್ಭವ ಆದ್ಯದಿಂದ ಹೊಳೆಯಲ್ಲಿ ಮೀನುಗಳಿದ್ದಾವೆ. ಇದು ಯಾರೇನಲ್ಲ, ಇಲ್ಲಿ ಒಂದು ಪರಿಸರಕ್ಕೆ ಅವು ಇದ್ದಾವೆ. ಯಾರು ಬಿಟ್ಟಿದ್ದೇನಲ್ಲ, ಯಾರು ಹಿಡಿಯಲ್ಲ. ಹಿಡಿದವ್ರು ಯಾರು ಒಳ್ಳೇದಾಗಿಲ್ಲ. ಆ ಒಂದು ಸಮಸ್ಯೆಗಳು ಬೇಕಾದಷ್ಟು ನನಗೆ ಆಗಿದೆ ಈಗಾಗಲೇ. ಹಂಗಾಗಿ ಬನ್ನಿ ಮೀನು ನೋಡ್ಕೊಂಬರೋಣ. ಅಷ್ಟೇ ಮಳೆಗಾಲ ಮುಗ್ದಿರೋದ್ರಿಂದ ಫುಲ್ಲು ನೀರಿದೆ ಹೊಳೆಯಲ್ಲಿ. ನೋಡ್ಬೋದು ನಿಸರ್ಗ ಪ್ರಶಾಂತವಾಗಿದೆ. ಆ ಹೊಳೆ ಸೌಂಡು, ನೇಚರು ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ತುಂಬ ಮೀನುಗಳು ಇಡ್ತಿದ್ವು, ಇವಾಗ ಮಳೆಗಾಲ ಮುಗ್ದಿರೋದ್ರಿಂದ ಸ್ವಲ್ಪ ನೀರು ಕಳಕಿದೆ, ಮೀನುಗಳು ಅಷ್ಟೊಂದು ಕಾಣ್ತಿಲ್ಲ. ನೋಡೋಣ ಮಂಡಕ್ಕಿ ಹಾಕಿ ಎಲ್ಲಿ ಬರುತ್ತೆ ಅಂತೇಳಿ ನೋಡಿ. ಮೀನುಗಳು ಮಂಡಕ್ಕಿ ಹಾಕಬೇಕು. ಬರೋ ಬರೋ ಹತ್ರ ಬರ್ರೋ ಹತ್ರ ಬರ್ರೋ ಹತ್ರ ಬರ್ರೋ ಹತ್ರ ಬರ್ರೋ. ಆ್ಯಕ್ಚುಲಿ ಇಲ್ಲಿ ತುಂಬ ಮೀನುಗಳು ಕಾಣುತ್ತೆ. ಅಂದರೆ ನೀರು ಕ್ಲೀನಾಗಿದ್ದಾಗ ಇಷ್ಟು ಮೀನುಗಳು ಹಿಂಗೆ ವಿಸಿಬಲ್ ಹಂಗಂದರೆ ಕಾಣೋ ಥರ ಇರುತ್ತೆ. ಇವಾಗ ಅದೇ ನೀರು ಕಳಕಿದೆಯಲ್ಲ, ಇದು ಜಸ್ಟ್ ಮಳೆಗಾಲ ಮುಗಿದಿದೆ ಅಷ್ಟೇ. ನಿನ್ನೆ ಮೊನ್ನೆ ಬೇರೆ ಮಳೆ ಬಂದಿದೆ, ಹಂಗಾಗಿ ಫುಲ್ ನೀರು ಕಳಕಾಗೋಗಿದೆ. ಅವ್ರು ಹೇಳ್ದಂಗೆ ಬೇಡ್ಕೊಂಡು ಇದಕ್ಕೆ ಅಕ್ಕಿ ಅಥವಾ ಮಂಡಕ್ಕಿ ಹಾಕಿದ್ರೆ ಆ ಚರ್ಮದ ಒಂದು ಚಿಮ್ಕ್ಲು ಅಂತ ಒಂದು ಗುಳ್ಳೆ ಹೇಳುತ್ತಲ್ಲ, ಆ ಗುಳ್ಳೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ. ಮಂಡಕ್ಕಿ ಎಲ್ಲ ಹೊತ್ತು ಅಲ್ಲಿ ಹೋಗ್ತಿದ್ದಾವೆ ಮೀನುಗಳು. ಅಲ್ಲಿತ್ತು ಮಂಡಕ್ಕಿ ಎಲ್ಲ ತಿಳ್ಕೊಂಡು ಅಲ್ಲಿ ಹೋಗ್ತೀವಿ ಅಂತ ಕಂಡು ಹಾಕೊಂಡು ಹೋಗ್ತೇವೆ. ಬರ್ರೋ ಬರ್ರೋ ಶೃಂಗೇರಿಲಿ ನೋಡೋ ಮೀನೇನಿದ್ರು ಅದೇ ಥರ ಮೀನುಗಳಿಲ್ಲಿ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಭಾರಿ ದೊಡ್ಡ ದೊಡ್ಡ ಇದ್ದಾವೆ. ಇಲ್ಲಿ ಕಾಣ್ತೀಯಲ್ಲ ಗೊತ್ತಿಲ್ಲ, ಅಲ್ಲೆಲ್ಲ ಕಪ್ಪು ಕಪ್ಪು ಕಲೆಗಳೆಲ್ಲ ಕಾಣ್ತೀಯಲ್ಲ, ಅವೆಲ್ಲ ಮೀನುಗಳೇ. ಅಲ್ಲೊಂದು ಅಲ್ಲೊಂದು ಎಲ್ಲ ಹೊಡ್ಕೊಂತೀವ ಮಂಡಕ್ಕಿ. ಮೀನುಗಳ ರಾಶಿ ನೀರು ಕ್ಲೀನ್ ಇದೆ, ಭಾರಿ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಅದೇ ನೀರು ಕ್ಲೀನ್ ಇಲ್ಲದೆ ಅಷ್ಟೇನು ಕಾಣಿಸ್ತಾ ಇಲ್ಲ ನೋಡಿ. ಮೀನುಗಳು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳೆಲ್ಲ ಬಂದುಬಿಟ್ರೆ ಮೀನು ನೋಡೋಕ್ಕೆ, ನೀರು ಕಮ್ಮಿ ಇದ್ದಾಗ ಕೈಗೆ ಮೀನು ಸಿಗತ್ತೆ, ಹಿಂಗೆ ಕೈಲಿ ಇಟ್ಕೊಂಡ್ರೆ ಕೈಗೆ ಬಂದು ತಿನ್ಕೊಂಡು ಹೋಗ್ತಾವೆ ಮೀನುಗಳು. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಒಬ್ಬರು ಋಷಿಗಳು ತಪಸ್ ಮಾಡ್ತಿರಂತ ಹೇಳಿದಲ್ಲ, ಆ ಗುಹೆ ಇಲ್ಲೇ ಹೋಗಬೇಕು. ಇವಾಗ ತುಂಬ ಇಂಬಳ ಇದೆ, ಯಾಕೆ ರಿಸ್ಕ್ ಅಂತ ಕಂಡು ಹೋಗ್ತಿಲ್ಲ. ಹೀಗೆ ಹೋದರೆ ಫುಲ್ಲು ರಕ್ತ ಹಿಂಡಿ ಹೀರಿಬಿಡ್ತಾರೆ,
ಇದೇ ದಾರಿ ಸ್ವಲ್ಪ ಮೇಲೋದ್ರೆ ಒಂದು 100-200 ಮೀಟರ್ಸ್ ಮೇಲೋದ್ರೆ ಆ ಗುಹೆ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ತೋರಿಸ್ತೀನಿ. ಗಣಪತಿ ದೇವಸ್ಥಾನ ನೋಡಿದ್ವಿ, ಇನ್ನು ಇಲ್ಲಿಂದಲೇ ಒಂದು 25 ಕಿಲೋಮೀಟರ್ಸ್ ಮುಂದೆ ಹೋದರೆ ಒಂದು ರಾಮಾಯಣಕ್ಕೆ ಸಂಬಂಧಿಸಿದ ಒಂದು ದೇವಸ್ಥಾನ ಇದೆ. ಅದು ತುಂಬ ಹಳೆ ದೇವಸ್ಥಾನ. ಆ ದೇವಸ್ಥಾನ ತೋರಿಸ್ತೀನಿ, ಅಲ್ಲಿನ ದೇವ್ರನ್ನ ದರ್ಶನ ಮಾಡಿಸ್ತೀನಿ. ಮತ್ತು ಆ ದೇವಸ್ಥಾನದ ಏನು ಇತಿಹಾಸ ಇದೆ ಅಂತ ಹೇಳಿ ಅಲ್ಲಿ ಯಾರು ಲೋಕಲ್ ಸಿಕ್ಕಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರು ಲೋಕಲ್ ಸಿಕ್ಕಿಲ್ಲನೇ ನನಗೇನು ಗೊತ್ತೋ ಅವ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಅಲ್ಲಿ ಹೋಗೋಣ.